ಹುಟ್ಟೂರ್ಗೆ ಹೊಟ್ಟೋಗಿದ್ದಾರೆ, ನಿಮ್ಗೆ ಇಲ್ಲಿ ಜಮೀನ್ ಇದೆ, ಮನೆ ಇದೆ, ಮತ್ತೆ ನೀವು ಸ್ವಲ್ಪ ಮುದುಕರಾದ್ಮೇಲೆ ಯಾರು ನೋಡ್ಕೋತಾರೆ ಜಮೀನ? ಇನ್ನಷ್ಟು ಜಮೀನ್ ಮಾಡ್ಬೇಕು ಅಂತ ಇನ್ನೊಂದು ಹತ್ತು ಎಕರೆ ಸಾಕು. ಈ ಊರು ಯಾರಾದ್ರೂ ಬಂದು ನಿಮ್ ಜಮೀನ್ ಎಲ್ಲ ನಾವೊಂದು 2 ಕೋಟಿ ಕೊಡ್ತೀವಿ, ಈ ಮನೆ ಬಿಟ್ಟು ಬೇರೆ ಊರ್ಗೆ ಹೊರಟೋಗಿ ಅಂದ್ರೆ ನಾವು ದುಡ್ಡು ಸಿಗ್ತಾ ಇದೆ ನಿಮ್ಗೆ? ಓಕೆ, ನೀನು ನೀನು ಬಂಗಾರದ ಚೈನ್ಗೋಸ್ಕರ ಒಂದು ಸಾಲ ಮಾಡಿ ತಂದ್ಕೊಡಕ್ಕೆ ಇರಾಗ್ಬಿಟ್ಟ. ಹತ್ರ ಬರ, ನೀನು ಹತ್ರ ಅಂದ್ರೆ ದೂರ ದೂರ ಇರ್ತೀರಿ ನೀವು, ಮಾತಾಡಲ್ವಾ? ನೀವು ಯಾಕೆ ದೂರ ದೂರ ನಿಂತಿದ್ದೀರಿ? ನೀವು ಯಾಕೆ ದೂರ ದೂರ ನಿಂತಿದ್ದೀರಿ? ಹತ್ರ ಬನ್ನಿ, ಯಾಕೆ ದೂರ ದೂರ ನಿಂತಿದ್ದೀರಿ? ಹತ್ರ ಬಾ, ಏ ದೇವ್ರ ತರ ಇದ್ರಿ. ಹಾ ನೋಡಿ, ಹಿಂಗಿರ್ಬೇಕು ದಂಪತಿಗಳು. ನೋಡಿ, ಮುಟ್ಟದಿಲ್ಲ ಏನ ನೀವು? ನೀನ್ ಜಗಳ ಆಡ್ಕೊಂಡಿದ್ದೀರಾ? ಮಾತಾಡ್ತೀರ ನೀವಿಬ್ರು? ಯಾವಾಗಾದ್ರೂ ಮಾತು ಬಿಟ್ಟಿದ್ದೀರಮ್ಮ ಮದ್ವೆ ಆದ್ಮೇಲೆ? ನಾವು ಮಾತು ಬಿಡಾಗಿದ್ರ ಇಲ್ಲೇ ಅಥವಾ ವಾಸ ಮಾಡ್ಕೊಂಡು ಇರಮಾಳಿ 26 ವರ್ಷ. ಓಕೆ, ಈ ಅಮ್ಮನ್ಗೇನೋ ನಿನ್ ಬಂಗಾರ, ನಿನಗೇನಪ್ಪ ಅಮ್ಮ ಬಂಗಾರನ? ಓಕೆ, ನೀವು ಜೀವನದಲ್ಲಿ ಪ್ರಾಣಿ ಪಕ್ಷಿ ಏನಾದ್ರು ಕೊಂದಿದ್ದೀರಾ? ನಾವೇನು ಕೊಂದಿಲ್ಲಕ್ಕಪ್ಪ, ನಾವ್ಯಾ ತರ ತಂಟ್ಕು ಇರಮ್ಮ ಇಲ್ಲೇ ಎಲ್ಲಿ ನೋಡ್ತೀರಿ? ದಿನ ದೇವ್ರ ಪೂಜೆ ನಡೆಯುತ್ತ ಮನೇಲಿ? ಇಲ್ಲಿ ಶಿವಲಿಂಗ ಪೂಜೆ ಮಾಡಿದ್ರ? ನಮಸ್ತೆ ಗೆಳೆಯರೇ, ಈ ದೇವ ದಂಪತಿಗಳು ಕುಡ್ಲೂರಲ್ಲಿ ಸಿಕ್ಕಿದ್ರು. ಆಲ್ರೆಡಿ ಅರ್ಧ ಗಂಟೆ ಮಾತುಕತೆ ಆಗಿತ್ತು, ಮತ್ತೆ ಮಧ್ಯದಿಂದ ಶುರು ಮಾಡಿದ ಮಾತುಕತೆ. ನೀವಿನ್ನು ಆ ಮೊದಲ ಮಾತುಕತೆ ಕೇಳಿದ್ರೆ ಈ ವ್ಯಕ್ತಿ ಏನು ಇದು, ಎಂತ ಬದುಕು ಇವರು, ನಿಜವಾಗ್ಲೂ ಸಾರ್ಥಕವಾದ ಬದುಕು ಅನ್ಸ್ಬಿಡುತ್ತೆ. ನಮ್ಮ ಜೀವನದಲ್ಲಿ ಒಂದು ಪುಸ್ತಕ, ಈ ಮನುಷ್ಯ ಅವ್ರ ಹತ್ರ ಒಂದು ಪುಸ್ತಕ ಬರೆದಿದ್ದಾನೆ ಮೂರ್ಖನ ಮಾತುಗಳು, ಅದು ಏನು ಯೂಸ್ ಇಲ್ಲ ಅನ್ಸ್ಬಿಡ್ತು. ಈ ಮನುಷ್ಯನೇ ಒಂದು ಪುಸ್ತಕ, ಇವನನ್ನ ಕೆದಕದಷ್ಟು ಪುಸ್ತಕ. ಎಂತ ಸಾಲ ಮಾಡಬಾರ್ದು ಅನ್ನೋದು ತಿಳ್ಕೊಂಡಿದ್ದಾನೆ ಈ ಅಮ್ಮ. ನೋಡಿ, ಆ ಅಪ್ಪನಿಗೆ ಮೀರಿದ್ದಾರೆ ನೀವಿಬ್ರು. ಅದ ಹೆಂಗೊಂದ ನಿಂಗೆ ಆಸ್ಪತ್ರೆಗೆ ಹೆಂಡತಿ ಸಿಕ್ಕಿದ್ರೆ ಗತಿಯೇನೋ? ಒಳ್ಳೆ ಪತ್ನಿ ಸಿಕ್ಕ ಸಂತೋಷ. ಏ, ಇಂಥ ದಂಪತಿಗಳನ್ನ ಅವ್ರ ಹತ್ರ ತುಂಬಾ ಕಡಿಮೆ ನೋಡಿದಾನೆ ಗೆಳೆಯರೆ. ಏ, ಇವರಿಬ್ರಿಗೂ ಆಕ್ಚುಲಿ ಪಾದ ಮುಟ್ಟಿ ನಮಸ್ಕಾರ ಮಾಡ್ಬೇಕು. ನಾನು ಕಲಿಯೋದಿದ್ದೆ ತುಂಬಾ ಒಂದೇ ಒಂದ್ಸಲ, ನನಗೆ ಖುಷಿ ಆಗಿದೆ, ಮನ್ಸಿಗೆ ಖುಷಿ ಆಗಿದೆಯೋ? ಏ ಬೇಡಪ್ಪ, ನೀನು ಮತ್ತೆ ಒದ್ದಾಕ್ ಬಿಡ್ತೀನಿ. ಜಾತಿ ಜಾತಿ ಇಲ್ಲ ಮೇಲೆ, ಜಾತಿ ಮೇಲೆ ಅಂತ ನೋಡೋ. ಅವನು ಯಾರ ಜಾತಿ? ನಿನಗಿಂತ ಕೀಳು ಜಾತಿ, ಕೀಳು ಜಾತಿ ಮೇಲೆ ನಿಮ್ಗೆ. ಮತ್ತೆ ಏನು ಮತ್ತೆ ಜಾತಿ? ಮತ್ತೆ ಅದಂಗಂದ ನೀನ್ ನನ್ನ ಮೇಲೆ ಜಾತಿ ಅಂತ? ಇವನು ಅತ್ಯಂತ ಈ ಜಗತ್ತಿನಲ್ಲಿ ಅತ್ಯಂತ ನೀಚ ಇವನು. ನೀನು ಉತ್ತಮ ಅಂತ ಇವತ್ತು ಪ್ರೂವ್ ಮಾಡಿದ್ಯಾ? ಏ ಎಂತ ಗ್ರೇಟ್ ನೀನು, ಶಿವ ಚೆನ್ನಾಗಿರ್ಲಿ. ನಿನ್ನ ಮನೆ ನೀರು ರುಚಿ ಇದೆ ಗೊತ್ತಾ? ನಿನ್ಗೆ ಯಾರಿಗೂ ಗೊತ್ತಿಲ್ಲ ಅದು ಏನ್ ರುಚಿ ಇದೆ. ಇದು ಮನೆ ನೀರು ತಂದ್ಕೊಟ್ಟ ಬುದೇ, ಅದೇ ಮೇನು ಭಗವಂತ ಕೊಟ್ಟಿರ್ಬೋದು. ಊಟ ತಿಂಡಿ ಎಲ್ಲ ಎಲ್ಲ ಬುದೇ ನೀರು ಕೊಡ್ಬೇಕು. ಬದುಕಿದ್ರೆ ಬದುಕಣ್ಣ, ಈ ರೀತಿ ಬದುಕು. ಧನ್ಯವಾದ.